ಅಯ್ಯೋ ತುಂಬಾ ಬೇಜಾರು ಕಣವ ಪುಟ್ಟಿ ನಮ್ಮ ಹಳ್ಳಿ ಮಾಡ್ಕೊಂತೀನಿ ಹಳ್ಳಿ ಹೆಂಗಸರುಗಳ ಓಡಾಡ್ಕೊಂಡು ಎಷ್ಟು ಚಂದ ಅಂತೀಯ ನಮ್ಮ ಹಳ್ಳಿ ವಾತಾವರಣ ನಾನು ನಿಮ್ಮ ಮನೆಗೆ ಬಹಳ ದಿನ ಆಯ್ತು ಕಣವ ಪುಟ್ಟಿ ಯಾಕೋ ಮನೆ ಕಡೆ ನೀನ್ ನೆನ್ಪು ಜಾಸ್ತಿ ಆಗ್ತಿದೆ ಮನೆ ಕಡೆ ಏನಾಗಿದ್ಯೋ ಎಂತಾಗಿದ್ಯೋ ಈ ಪಿಂಕಿ ಮೊದ್ಲೇ ಸೋಂಬೇರಿನ ನಾನು ಇನ್ನೇನ್ ಮನೆ ಹತ್ರ ಇಲ್ಲ ಅಂದ್ರೆ ಗಂಟೆ ಮಲ್ಕೊಂಡೇ ಕಾಲ ಕಳೆದ ಬಿಡ್ತಾಳೆ ಒಂದು ಚೂರು ಕ್ಲೀನ್ ಮಾಡಲ್ಲ ಕಸ ಗುಡ್ಸಲ್ಲ ಮನೆ ಹೊರಸಲ್ಲ ಗಲೀಜಾಗ್ ಇಟ್ಕೊಂಡ್ ಮನೇನ ಸುರುಸ್ತಳೆ ಸುರಿಸ್ತಾಳೆ ಪುಟಿ ಅದಿಕ್ಕೆ ಅತ್ಲಗ್ ಮನೆ ಕಡೆ ಹೊರಡೋಣ ಅಂತ ಆ ಕಡಿಕೇ ಮನ್ಸು ಎಳಿತಿದೆ ಕಣವ

ಅಮ್ಮ ನಾನು ಅತ್ಲಾಗ ಯಾವಾಗ ಸಮರ್ ಹಾಲಿಡೇ ಬರುತ್ತೋ ಅಂತ ಕಾಯ್ತಾ ಕೂತಿದ್ದೆ ಅದ್ರ ಜೊತೆಗೆ ಶಮಂತ್ ಅವ್ರಿಗೆ ಬೇರೆ ವರ್ಕ್ ಫ್ರಮ್ ಹೋಮ್ ಸಿಕ್ತಾ ಇನ್ನೇನ್ ಫುಲ್ ಮಸ್ತಿ ಎಲ್ಲರೂ ಒಟ್ಟಿಗೆ ನಾನು ನೀನು ಪಿಂಕಿ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಅಡುಗೆ ಮಾಡೋಣ ಚೀಕ್ ಪಾಪ ಆಮೇಲೆ ಚುಪ್ಪಿ ಒಟ್ಟಿಗೆ ಆಟ ಆಡ್ತಾರೆ ತಮಣಿ ಶಮಂತ್ ಆಮೇಲೆ ಅಪ್ಪಯ್ಯ ಎಲ್ಲರೂ ಒಟ್ಟಿಗೆ ಮಾತಾಡ್ತಾ ಹೊರಟೆ ಹೊಡಿತಾ ಕುತ್ಕೊಂತಾರೆ ನಾನು ನೀನು ಪಿಂಕಿ ಎಲ್ಲ ಸೇರ್ಕೊಂಡು ಬಿಸಿ ಬಿಸಿ ಬಜ್ಜಿ ಮಾಡ್ಕೊಂಡು ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಸಂಜೆ ಕುಡಿತಾ ಕುತ್ಕೋಬಹುದು ಮಾತಾಡ್ತಾ ಒಳ್ಳೆ ವೆರೈಟಿ ಅಡುಗೆ ಮಾಡ್ಬೋದು ಮಕ್ಕಳಿಗೆಲ್ಲ ತುಂಬಾ ವೆರೈಟಿ ವೆರೈಟಿ ಅಡುಗೆ ಮಾಡ್ಕೊಡ್ಬೋದು ನಾನು ನನಗಂತೂ ತುಂಬಾ ಎಕ್ಸೈಟ್ಮೆಂಟ್ ಆಗ್ತಿದೆ ಕಣೆಯಮ್ಮ ಯಾವಾಗ ಈ ದಿನ ಕಳೆದು ರಜೆ ಸಿಗುತ್ತೆ ಚುಪ್ಪಿಗೆ ಅನಿಸ್ತಿದೆ ಆರಾಮಾಗಿ ನಾವೆಲ್ಲ ಹೋಗಿ ಹಳ್ಳಿ ವಾತಾವರಣನ ಸವಿಬೋದು ಎಷ್ಟು ದಿನ ಆಯ್ತು ಬೆಂಗಳೂರಿಗೆ ಬಂದು ನಾನು ಮೂರನ್ನ ತುಂಬಾ ಮಿಸ್ ಮಾಡ್ಕೊಂತಿದ್ದೀನಿ ಕಣೆಯಮ್ಮ ಹೋಗಿ ಆರಾಮಾಗಿ ಊರೆಲ್ಲ ಸುತ್ತಕೊಂಡು ನನ್ನ ಚಿಕ್ಕದ್ರಲ್ಲ ಆಟಾಡತಿದ್ದಿದ್ದ ಜಾಗ ಎಲ್ಲ ಹೋಗಿ ನೋಡ್ಕೊಂಡು ಮರ ಎಲ್ಲ ಹತ್ತಿ ಎಂಜಾಯ್ ಮಾಡಬೇಕು ಅನಿಸ್ತಿದೆ ಆಗ್ಲಿ ಟೈಮ್ ತುಂಬಾ ಚೆನ್ನಾಗಿತ್ತು ಕಣೆಯಮ್ಮ ಚಿಕ್ಕ ನಾವು ಮನಸ್ಸು ಬಂದಿದ್ ಕಡೆ ಹೋಗ್ತಿದ್ವಿ ಕುಣಿತಿದ್ವಿ ಕುಪ್ಸ್ತಿದ್ವಿ ಜಿಗಿತಿದ್ವಿ ನೆಗಿತಿದ್ವಿ ಆರಾಮಾಗಿ ಆಟ ಒಳ್ಳೆ ಹಕ್ಕಿಗಳ ತರ ಹಾರಾಡ್ಕೊಂಡಿರ್ತಿದ್ವಿ ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಇರಲಿಲ್ಲ ಆದ್ರೆ ಇವಾಗ ಮೇಲೆ ಬರೀ ಜೀವನದಲ್ಲಿ ರಿಸ್ಟ್ರಿಕ್ಷನ್ನು ಅಲ್ಲಿ ಹೋಗಬಾರ್ದು ಇಲ್ಲಿ ಹೋಗ್ಬಾರ್ದು ಹಾಗ್ ಮಾಡಬಾರ್ದು ಹೀಗ್ ಮಾಡಬಾರ್ದು ಆ ತರ ಕೂರಬಾರ್ದು ನೀಟಾಗಿ ಕೂರ್ಬೇಕು ಈ ತರ ಎಲ್ಲಾ ಲೈಫ್ ಅಲ್ಲಿ ರಿಸ್ಟ್ರಿಕ್ಷನ್ ಚಿಕ್ಕ ಮಕ್ಕಳಾಗಿದ್ದಾಗಲೇ ಲೈಫ್ ಎಷ್ಟು ಚಂದ ಅಲ್ವಾ ಅಮ್ಮ

ಅಯ್ಯೋ ಕತ್ತೆ ಪೇಪರ್ ತೆಳ್ಳಗೆ ಸ್ಲಿಮ್ ಇರುತ್ತೆ ಬೆಳ್ಳಗೆ ಅಂತ ನನಗೆ ಗೊತ್ತು ತರ್ಲೆ ತರ ಮಾತಾಡೋದು ಬಿಟ್ಟು ಕ್ವೆಶ್ಚನ್ಸ್ ಎಲ್ಲ ಹೇಗಿತ್ತು ಹೇಳು ಕ್ವೆಶ್ಚನ್ಸ್ ಆ ಅದು ಅಮ್ಮ ಕ್ವೆಶ್ಚನ್ಸ್ ಎಲ್ಲ ಕಪ್ಪು ಗಿತ್ತು ಬಿಳಿ ಪೇಪರ್ ಮೇಲೆ ಕಪ್ಪು ಅಕ್ಷರಗಳಲ್ಲಿ ಕ್ವೆಶ್ಚನ್ ಇತ್ತು ಕಣೆ ಅಮ್ಮ ಚುಪ್ಪಿ ತರ್ಲೆ ತರ ಉತ್ತರ ಕೊಡಬರಾ ನನಗೆ ಕ್ವೆಶ್ಚನ್ಸ್ ಎಲ್ಲ ಈಜಿ ಇತ್ತು ಟಫ್ ಇತ್ತು ಅಂತ ಹೇಳು ಅಮ್ಮ ಅದು ಕ್ವಶನ್ ಪೇಪರ್ ಕೆಲವೊಂದ್ ಕ್ವಶನ್ ಈಜಿ ಇತ್ತು ಕಣೆ ಅಮ್ಮ ಕೆಲವೊಂದ್ ಕ್ವಶನ್ ಟಫ್ ಇತ್ತು ಈಸಿ ಇದ್ದಿದ್ ಕ್ವಶನ್ ಗೆ ಅದೇ ಕ್ವಶನ್ ಮತ್ತೆ ಬರ್ದೇ ಇಟ್ನಾ ಟಫ್ ಇದ್ದಿದ್ ಕ್ವಶನ್ ಗೆ ಪಕ್ಕದಲ್ಲಿ ಈಸಿ ಇತ್ತಲ್ಲ ಕ್ವಶನ್ ಆ ಕ್ವಶನ್ ಉಲ್ಟಾ ಪಲ್ಟ ಬರ್ದ್ಬಿಟ್ಟೆ ಕಣೆ ಅಮ್ಮ ಎಂತ ಒಳ್ಳೆ ಐಡಿಯಾ ಮಾಡಿದೆ ಅಲ್ವಾ ನಾನು ಅಯ್ಯೋ ತಲೆ ಹರಟೆ ಎಲ್ಲಾ ಪ್ರಶ್ನೆಗೂ ಉತ್ತರ ಹೇಳ್ಕೊಟ್ಟಿದ್ನಲ್ಲಿ ಗಾಬರಿ ಆಯ್ತಾ ಅಮ್ಮ ಇಲ್ಲ ಕಣೆ ಅಮ್ಮ ಎಲ್ಲ ಪ್ರಶ್ನೆಗೂ ಉತ್ತರನೇ ಬರ್ದು ಬಂದಿದ್ದೀನಿ ಈ ಸಲ ಪ್ರಶ್ನೆ ಬರ್ದು ಬಂದಿಲ್ಲ ಹಬ್ಬ ಸರಿ ಆಯ್ತು ಹಂಗಾದ್ರೆ ಇನ್ನೆಲ್ಲ ಪೇಪರ್ ಚೆನ್ನಾಗಿ ಬರಿ ಆಯ್ತಾ ಯಾಕೆ ಅಂದ್ರೆ ನಾನು ನಿನ್ನ ಅಜ್ಜಿ ಮನೆಗೆ ಕರ್ಕೊಂಡು ಹೋಗ್ತೀನಿ ಎಕ್ಸಾಮ್ ಮುಗಿದ್ಮೇಲೆ ನೀನ್ ಎಲ್ಲ ಪೇಪರ್ ಚೆನ್ನಾಗಿ ಅಟೆಂಡ್ ಮಾಡಿ ಎಲ್ಲಾನು ಓದ್ಕೊಂಡು ಕರೆಕ್ಟ್ ಉತ್ತರ ಎಲ್ಲ ಬರೆದ್ರೆ ಖಂಡಿತ ಅಜ್ಜಿ ಊರಿಗೆ ಕರ್ಕೊಂಡು ಹೋಗ್ತೀನಿ ತಮಣಿ ಮಾವ ಪಿಂಕಿ ಆಂಟಿ ತಾತ ಎಲ್ಲರ ಜೊತೆ ಆಟ ನೀನು ನೀನು

ಎಲ್ಲ ಸಬ್ಜೆಕ್ಟ್ ಅನ್ನು ರಾತ್ರಿ ಹಗಲೆಲ್ಲ ಓದ್ಕೊಂಡು ಚಂದ ಎಕ್ಸಾಮ್ ಬರೀತೀನಿ ಪಾಸ್ ಆಗಿ ಆಗ್ತೀನಿ ಅಜ್ಜಿ ಊರಿಗೆ ಹೋಗೋದು ಅಜ್ಜಿ ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ದಿನ ಎಕ್ಸಾಮ್ ಮುಗಿಯುತ್ತೆ ನಾನು ನಮ್ಮ ಸಮ್ಮರ್ ಹಾಲಿಡೇಗೆ ಅಜ್ಜಿ ಊರಿಗೆ ಹೋಗೋ ಪ್ಲಾನ್ ಮಾಡ್ಕೊಂಡಿದ್ದೀವಿ ನೀವುಗಳೆಲ್ಲ ಕಮೆಂಟ್ ಮಾಡಿ நின் சம்மர் ஹோலிடைகே எல்லி குப்பைக்கு வந்தா பலான் மாடுக்கொண்டுதிராந்தா. வீடியோ இஷ்டாக இதிரை லாய்க் மாடி, வாட்சப்பல் சேர் மாடி. हாகே சுப்பி கட்டனா சப்ஸ்க்கராய்ப் மாடி. தேங்க்குு.